ಕೊತ್ತಂಬರಿ ಸೊಪ್ಪು. ಸೂಕ್ಷ್ಮ ಪೋಷಕಾಂಶಗಳಾದ ಮೆಗ್ನೀಸಿಯಂ, ಪೊಟ್ಯಾಸಿಯಂ, ವಿಟಮಿನ್ ಎ, ವಿಟಮಿನ್ ಸಿ ಮುಂತಾದವುಗಳು ಈ ಸೊಪ್ಪಿನಲ್ಲಿ ನಮಗೆ ಸಿಗುತ್ತವೆ. ಅಡುಗೆಗೆ ಬಳಸುವ ಸುವಾಸನೆ ಭರಿತ ಸಸ್ಯಗಳಲ್ಲಿ ಇದು ಒಂದು. ಹಸಿರೆಲೆ ತರಕಾರಿಯಂತೆ ಇದನ್ನು ಬಳಸುತ್ತೇವೆ. ಪ್ರತಿನಿತ್ಯವೂ ನಾವು ಹಲವಾರು ಅಡುಗೆ ತಯಾರಿಸಲು ಈ ಸೊಪ್ಪನ್ನು ಬಳಸುತ್ತೇವೆ. ಇದು ಚಿಕ್ಕ ಗಾತ್ರದ ಮೂಲಿಕೆ ಗಿಡವಾಗಿದೆ. ಇದರ ಬೀಜಗಳನ್ನು ಧನಿಯಾ ಎಂದು ಕರೆಯುತ್ತಾರೆ. ಧನಿಯಾ ಬೀಜಗಳಿಂದ ಸಾಂಬಾರು ಪುಡಿಯನ್ನು ತಯಾರಿಸುತ್ತಾರೆ. ಚಳಿಗಾಲದಲ್ಲಿ ಇದರ ಸೇವನೆಯಿಂದ ಹಲವು ಆರೋಗ್ಯಕರ ಅಂಶಗಳು ನಮಗೆ ದೊರೆಯುತ್ತವೆ. ಇದನ್ನು ಬೆಳೆಯುವುದು ಸುಲಭ. ಒಂದು ತಿಂಗಳಲ್ಲಿ ಈ ಸಸ್ಯವನ್ನು ಬೆಳೆಸಿ ರೈತರು ಒಳ್ಳೆಯ ಲಾಭವನ್ನು ಪಡೆಯಬಹುದು. ಕೆಲವೊಮ್ಮೆ ಅತಿಯಾದ ಬೆಳೆಯಿಂದ ನಷ್ಟವನ್ನು ಅನುಭವಿಸಿದ್ದು ಉಂಟು. ಕಡಿಮೆ ನೀರನ್ನು ಬಯಸುವ ಈ ಸಸ್ಯ ಲಾಭದಾಯಕ.